ಮೇ ಇಪ್ಪತ್ತು ಅನುದಿನದ ಪರಲೋಕಮನ್ನ ಈ ದಿನದ ದೇವರ ವಾಕ್ಯ ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವಕೀಯ ಜನರನ್ನು ತನಗಾಗಿ ಪರಿಶುದ್ಧ ಮಾಡುವುದಕ್ಕೂ ನಮಗೋಸ್ಕರತನನ್ನು ತನನ್ನು ಒಪ್ಪಿಸಿಕೊಟ್ಟನು ತೀತ ಎರಡು ಹದಿನಾಲ್ಕು ವಿಶೇಷವಾದ ಜನರು ಅಂದರೆ ವೇಷಭೂಷಣದಲ್ಲ ನಡತೆಯಲ್ಲ ಆಡುವ ಭಾಷೆಯಲ್ಲಲ್ಲ ಮೂರ್ಖತನ ಅಥವಾ ವಿವೇಚನೆಯಿಲ್ಲದ ರೀತಿಯಲ್ಲ ರೀತಿಯಲ್ಲಲ್ಲ ವೈಲಕ್ಷಣದಲ್ಲೆಲ್ಲ ವಿಶೇಷವಾದ ಜನರು ಅಂದರೆ ಲೋಕ ಮತ್ತು ಲೌಕಿಕತೆಯಿಂದ ಪ್ರತ್ಯೇಕವಾಗಿರುವವರೂ ಆಗಿದ್ದಾರೆ ಇವರು ಕ್ರಿಸ್ತನ ಆತ್ಮವನ್ನು ಹೊಂದಿದವರು ಕ್ರಿಸ್ತನಿಗಾಗಿ ತಮ್ಮನ್ನು ಪ್ರತಿಷ್ಠೆಪಡಿಸಿಕೊಂಡಿರುವವರು ಲೋಕ ಮತ್ತು ಸ್ವಾರ್ಥತೆಯನ್ನು ತನ್ನ ಗುರಿಯಾಗಿಟ್ಟಿರುವ ಲೋಕದವರಿಂದ ಬೇರ್ಪಡಿಸಿಕೊಂಡಿರುವವರು ಕರ್ತನ ವಾಕ್ಯವೇ ತಮ್ಮ ಧರ್ಮವೆಂದು ತಿಳಿದು ಅದನ್ನು ಪರಿಪಾಲಿಸುವವರು ದೈವ ಜ್ಞಾನಕ್ಕೆ ಲೋಕದ ಜ್ಞಾನ ಸ್ಪಂದಿಸದಿರುವಾಗ ಲೋಕದ ಜ್ಞಾನವನ್ನು ನಿರಾಕರಿಸುವವರು ಲೋಕದಲ್ಲಿದ್ದರೂ ಲೋಕದವರಲ್ಲ ಇವರು ವಿಶೇಷ ನಂಬಿಕೆಯಲ್ಲಿ ಬೇರೂರಿ ನೆಲೆಗೊಂಡಿರುವವರು ಮತ್ತು ಆ ನಂಬಿಕೆಗೆ ಬದ್ಧರಾಗಿ ಉತ್ಸಾಹ ಭರಿತರಾಗಿ ನಡೆಯುವವರು ತಮ್ಮನ್ನೇ ತಮ್ಮ ಅರಸನಾದ ಕ್ರಿಸ್ತನಿಗೆ ತ್ಯಾಗ ಮಾಡಿರುವವರು ಮತ್ತು ಆತನ ಚಿತ್ತ ಬಿಟ್ಟು ಬೇರೇನನ್ನೂ ತಿಳಿಯದವರು ಇವರು ಸತ್ಯವನ್ನು ಪರಿಷ್ಕಾರವಾಗಿ ತಿಳಿದು ಆಳವಾಗಿ ಅಧ್ಯಯನ ಮಾಡಿ ಕರ್ತನಿಗೆ ಬದ್ಧವರಾಗಿ ಕೇಳುವವರಿಗೆ ಸಕಾರಣವಾಗಿ ಒಪ್ಪುವಂತಹ ಉತ್ತರ ಕೊಡುವವರಾಗಿದ್ದಾರೆ ಆಶ್ಚರ್ಯ ಮತ್ತು ಅಪನಂಬಿಕೆಯಿಂದ ಕಲ್ಪಿಸಿ ಉತ್ತರ ಕೊಡುವ ಇತರರಂತೆ ಇವರಿಲ್ಲ